ರಾಜ್ಯ ಸರ್ಕಾರ 25 IPS ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ. ಹುಬ್ಳಿ ಧಾರವಾಡ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಕ್ರೈಮ್ಗಳಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿಗ ಸೂಪರ್ ಕಾಪ್ ಎಲ್ಲ ಕಡೆ ಕೆಲಸ ಮಾಡಿದ ಒಳ್ಳೆಯ ಸಲ ತೆಗೆದುಕೊಂಡಂಥ ಶಶಿಕುಮಾರ್ ಅವ್ರನ್ನ ಹುಬ್ಳಿ ಧಾರವಾಡ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಅವರಾಗಲೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಕಳೆದ 3 ತಿಂಗಳಲ್ಲಿ ನೆಕ್ಸ್ಟ್ ಲೆವೆಲ್ ಏನಪ್ಪ, ಹುಬ್ಳಿ ಧಾರವಾಡ ಈ ರೇಂಜ್ಗೆ ಆಗೋಯ್ತಲ್ಲಪ್ಪ, ಇಷ್ಟು ಕ್ರೈಮ್ ರೇಟ್ ಹಿಂಗಾಯ್ತು ಅನ್ನೋ ಚರ್ಚೆಗಳು ಶುರುವಾಗಿತ್ತು. ಯಾವ್ಯಾವು ಅಂತ ಒಂದಷ್ಟು ಕ್ರೈಮ್ಗಳನ್ನ ರೀಕಾಲ್ ಮಾಡಿಸಿದೆ ಏನಾಗಿತ್ತು ಅಂತ. ಕಳೆದ 3 ತಿಂಗಳಲ್ಲಿ 3 ದೊಡ್ಡ ಸೌಂಡ್ ಆದಂಥ ಕೊಲೆಗಳಾಗಿತ್ತು. 2 ಯುವತಿಯರು ಮತ್ತು 1 ಯುವಕನ ಕೊಲೆ ಆಗಿತ್ತು. BVV ಕಾಲೇಜ್ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ್ ಹತ್ಯೆ ಆಗಿತ್ತು. ವೀರಾಪುರ ಓಣಿಯಲ್ಲಿ ಅಂಜಲಿ ಅಂಬಿಗೆ ಹತ್ಯೆ ಆಗಿತ್ತು. ಲೋಹ್ಯಾನಗರದಲ್ಲಿ ಆಕಾಶ್ ಹಿರೇಮಠ್ ಕೊಲೆ ಆಗಿತ್ತು. ಅವಳಿ ನಗರ ಕಾನೂನು ಸುವ್ಯವಸ್ಥೆ ಕುರಿತು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು. ಸುದೀಗ ಶಶಿಕುಮಾರ್ ಎನ್ ಶಶಿಕುಮಾರ್ ಅವ್ರನ್ನ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಅಧಿಕಾರವನ್ನು ವಹಿಸಿಕೊಂಡ ನಿನ್ನೆ ಅಷ್ಟೇ ವಹಿಸ್ಕೊಂಡ್ರು. ರಾತ್ರೋರಾತ್ರಿ ಎಲ್ಲ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಿ, ಎಸ್ ಹಳೆ ಕತೆಗಳು ಬೇರೆ, ಹೊಸ ಕತೆ ಬೇರೆ, ಯಾವನೋ ಬಾಲ ಬಿಚ್ಚಂಗಿಲ್ಲ ಅಂತ ಹೇಳ್ತವ್ರೆ. ಬಟ್ ಸಾಧ್ಯನಾ? ಕರಾವಳಿ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ರು ಶಶಿಕುಮಾರ್. ಒಳ್ಳೆ ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ದೊಡ್ಡ ಗಲಾಟೆ, ಕಾಂಗ್ರೆಸ್ ವರ್ಸಸ್ BJP ದೊಡ್ಡ ಗಲಾಟೆ, ಎಲ್ಲರೂ ಮುಖಾಮುಖಿ ನೋಡಿದೆ. ಎಲ್ರಿಗೂ ಕೂಡ ತಮ್ಮದೇ ದಾಟಿಯಲ್ಲಿ ಎಲ್ಲರೂ ಬೇರೆ ಸ್ಟೈಲಲ್ಲಿ ಇದು ಮಾಡಿದ್ರು. ತುಂಬ ಸಾಫ್ಟ್ ಅದ್ಭುತವಾಗಿ ಹಾಡೇಳ್ತಾರೆ, ಒಳ್ಳೆ ಗಾಯಕರು ಗಾಯಕರು. ಸೊ ಅದೆಲ್ಲ ಇದು ಮಾಡಿದ್ರು. ಬಟ್ ಎಲ್ಲ ಒಡಿ ಬಡಿನಲ್ಲೇ ಮಾಡಬೇಕು ಪೊಲೀಸ್ ಸ್ಟೈಲಲ್ಲಿ ಅಂತೇನಿಲ್ಲ, ಅದನ್ನು ಮೀರಿ ಕೂಡ ವರ್ಕ್ ಮಾಡ್ಬೋದು ಅನ್ನೋದನ್ನ ಶಶಿಕುಮಾರ್ ತೋರಿಸ್ಕೊಟ್ಟಿದ್ರು. ಸೊ ಈಗ ಹುಬ್ಳಿ ಧಾರವಾಡದಲ್ಲಿ ಅವ್ರಂತಿ ನೆಗೆಟಿವ್ ಲೆಕ್ಕಾಚಾರ ಶುರುವಾಗ್ಬಿಟ್ಟಿತ್ತು. ಏನಪ್ಪ ಇಷ್ಟು ಕೊಲೆ, ಯಾರಿಗೂ ಯಾರಿಗೂ ಎದುರ್ತಾ ಇಲ್ವಲ್ಲಪ್ಪ, ಅದು ಮೇಲಿಂದ ಆಗಿದ್ದೆ ಅನ್ನೋದಾಗಿತ್ತು. ಸೊ ಇದೀಗ ಶಶಿಕುಮಾರ್ ಎಂಟ್ರಿ ಒಂದಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ತಳಪ ಹುಬ್ಳಿ ಧಾರವಾಡದಲ್ಲಿ ಈ ಪುಂಡ ಪೋಖರಿಗಳ ಪುಡಾರಿಗಳ ಅವಳಿ ಈಗಲಾರ ಕಡಿಮೆ ಆಗತ್ತಾ ಅನ್ನೋದು ಒಂದು ಬಂದಿದೆ. ಎಸ್ ವಿಜಯ್ ಸರ್, ಸೂಪರ್ ಕಾಪ್ ಅಂದ ತಕ್ಷಣ ಭಯನೇ ಬೀಳಬೇಕು ಅನ್ನೋದಕ್ಕಿಂತ, ಹೌದು ಭಯ ದಂಡಂ ದಶಗುಣಮ್ ಅನ್ನೋ ಥರ ವರ್ಕು ಕೂಡ ಮಾಡಬೇಕಾಗುತ್ತೆ. ಸಮಟೈಮ್ ಇವ್ರದ್ದು ಡಿಫ್ರೆಂಟ್ ಸ್ಟೈಲು ಶಶಿಕುಮಾರ್ದು. ಬಟ್ ಹುಬ್ಳಿ ಧಾರವಾಡ ಅವಳಿ ನಗರ ಕಳೆದ 3-4 ತಿಂಗಳ ಹಿಂದಿನ ಸನ್ನಿವೇಶ ಮತ್ತು ಇವತ್ತಿನ ವಾಟ್ ನೆಕ್ಸ್ಟ್ ಲೆಕ್ಕಾಚಾರ. ಆ್ಯಕ್ಚುಲಿ ಹುಬ್ಳಿ ಅಂದ ತಕ್ಷಣ ತುಂಬ ಸೂಕ್ಷ್ಮದ ಜಾಗನೇ ಅದು. ಅಂದರೆ ಹಿಂದಿನ ಘಟನೆಗಳನ್ನು ನಾವು ಹಂಗೆ ನೋಡೋದಾದರೆ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ ಆಗ್ತಾಯಿತ್ತು. ಕೋಮು ಗಲಭೆನೆ ಅಲ್ಲಿ ಉಮಾಭಾರತಿ ಅವರು ರಾಜಕಾರಣಕ್ಕೊಂದು ದಿಕ್ಕು ದೆಸೆ ಕೊಟ್ಟಿದ್ದು ಈದ್ಗಾ ಮೈದಾನ. ಹೌದು, ಅಲ್ಲಿಂದ ನಾನು ಗಮನಿಸೋದಾದರೆ ಯಾವಾಗಲೂ ಅಷ್ಟೇ ತುಂಬ ಸೂಕ್ಷ್ಮ ವಿಚಾರಗಳು ನಡೀತಾ ಇರ್ತವೆ. ಕ್ಷುಲ್ಲಕ ಕಾರಣಗಳಿಗೆ ಗಲಾಟೆ ಆಗೋದು, ಅದು ದೊಡ್ಡದಾಗೋದು. ಸೊ ನೀವು ಈಗ ಹೇಳ್ದಂಗೆ 3 ತಿಂಗಳಲ್ಲಿ 3-4 ಕೊಲೆಗಳು ಗಲಭೆಗಳು, ದೊಡ್ಡ ದೊಡ್ಡ ಕೊಲೆಗಳು. ಹೌದು, ಅದಕ್ಕೆ ರಾಜಕೀಯ ಕೂಡ ಎಂಟ್ರಿ ಆಗೋಯಿತು. ಪರವಿರೋಧಗಳು ಚರ್ಚೆ ಆದವು. ಒಬ್ಬ ಕಾರ್ಪೆಟ್ರು ಮಗಳನ್ನೇ ಕೊಲೆ ಆಯಿತು ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ಅಲ್ಲಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದು ಚರ್ಚೆ ಆಯಿತು. ನಾನು ನೇಹಾ ಹಿರೇಮಠ್ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ತಂದೆನ ಚಿಚಾಟ್ ಮಾಡಿದ್ದೆ, ಮಾತಾಡಿಸಿದ್ದೆ ಅವಾಗ. ಸೊ ಎಲೆಕ್ಷನ್ ಕವರೇಜ್ಗೆ ಹೋದಾಗ. ಹೌದು. ಸೊ ಅದಾದಮೇಲೆ ಒಂದಷ್ಟು ಪ್ರಕರಣಗಳಿವೆಲ್ಲ ನೋಡಿದಾಗ ಅನಿಸ್ತು, ಏನಪ್ಪ ಇದು ಈ ಥರ, ಯಾರಿಗೂ ಪೊಲೀಸ್ ಕಾನೂನು ಕಂಡ್ರೆ ಯಾರು ಭಯ ಇಲ್ವಾ, ಪೊಲೀಸ್ ಕಂಡ್ರೆ ಭಯ ಇಲ್ವಾ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿತ್ತು, ಸೃಷ್ಟಿ ಆಯಿತು. ಬಟ್ ಈಗ ಬಂದಿದ್ದಾರೆ ಇವೆಲ್ಲ ಕಂಟ್ರೋಲ್ಗೆ ಬಂದರೆ ವರ್ಷ 2 ವರ್ಷ ಇವರು ಇರೋವರೆಗೂ ಕೂಡ ಅದಕ್ಕೊಂದು ಹೆಸರಿರುತ್ತೆ. ಮಂಗಳೂರಂಥ ಜಾಗದಲ್ಲೇ ಒಂದಷ್ಟು ಎಲ್ಲರನ್ನೂ ಕೂಡ ಸದ್ದಡಗಿಸುವಂಗೆ ಮಾಡಿದರು. ಹೌದು ಹೌದು ಹೌದು, ಬಿಲ್ಲಿಂದ ಯಾರೋ ಬರ್ದಂಗೆ ಮಾಡಿದರು. ಬಟ್ ಹುಬ್ಳಿ ಧಾರವಾಡದಲ್ಲಿ ಅದೇ ಮಾಡ್ತಾರೆ ಅನ್ನೋ ನಿರೀಕ್ಷೆಯೊಂದಿಗೆ ಅವ್ರನ್ನ ಅಲ್ಲಿಗೆ ಸರ್ಕಾರ ನೇಮಕ ಮಾಡಿದೆ. ಹೌದು, ಬಟ್ ಗೊತ್ತಿಲ್ಲ. ಸೊ ಒಂದು ಒಂದು ಒಳ್ಳೆ ಕೆಲಸ ಅದಳಪ್ಪ, ಬರೀ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದಲ್ಲ, ಕಾನೂನು ಸುವ್ಯವಸ್ಥೆ ಕೂಡ ಕಾಪಾಡಬೇಕಾಗತ್ತೆ. ಆ ದಿಸೆಯಲ್ಲಿ ಒಂದಷ್ಟು ಅಧಿಕಾರಿಗಳಿಗೆ ಒಳ್ಳೇದಾಗತ್ತೆ ಅಂದಾಗತ್ತೆ ಹೇಳಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡಿದೆ ಅವ್ರನ್ನ ಶಶಿಕುಮಾರ್ ಅವ್ರನ್ನ. ಹೌದು, ಬ್ಯಾಂಗ್ಳೂರಲ್ಲಿ ಇದ್ರು ಅವರು. ಹೌದು, ಯಾಕೆಂತಂದರೆ ನೋಡಿ, ನೀವು ಹೇಳ್ದಂಗೆ ತುಂಬಾ ಗಲಭೆ ಆಗೋಂಥ ಜಾಗ ಅದು. ನಾನು ಅದಕ್ಕೆ ಹೇಳಿದ್ದು, ಮಂಗಳೂರಲ್ಲಿ ಕಮಿಷನರ್ ಆಗಿದ್ರು, ಮಂಗಳೂರಿಗಿಂತ ಜಾಸ್ತಿ ಅಲ್ಲ ಹುಬ್ಳಿ ಧಾರವಾಡ. ಹೌದು, ಹಾಗೆ ನೋಡಿದ್ರೆ ಮಂಗಳೂರಿಗಿಂತ ಜಾಸ್ತಿ ಅಲ್ಲ. ಅಲ್ಲೆಲ್ಲ ಒಡದ ಕೇರಳ ಕಡೆಗೆ ಓಡೋಗ್ಬಿಡೋರು, ಚುಚ್ಚಿಬಿಟ್ಟು ಸಾಯಿಸ್ಬಿಟ್ಟು, ಇಲ್ಲ ಬೇರೆ ಕಡೆಗೆ ಹೋಗ್ಬಿಡೋರು. ಬಟ್ ಹುಬ್ಳಿ ಧಾರವಾಡದಲ್ಲಿ ಕಂಪೇರ್ ಟು ಮಂಗಳೂರು ಕಂಪೇರ್ ಮಾಡಿದ್ರೆ ಆ ಮಟ್ಟಿಗೆಲ್ಲ. ಬಟ್ ಮಂಗಳೂರನ್ನೇ ಕಂಟ್ರೋಲ್ ಮಾಡಿದವರು ಈಗ ಹುಬ್ಳಿ ಧಾರವಾಡನ ಕೂಡ ಕ್ರೈಮ್ ರೇಟ್ನ ಕಂಟ್ರೋಲ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈಸಿಯಾಗಿ ಮಾಡ್ಬೋದು. ಶಶಿಕುಮಾರ್ ಅವರೇ ಒಳ್ಳೇದಾಗಲಿ, ಒಂದಷ್ಟು ಅವರು ಕೂಡ ಈಗ ಅಧಿಕಾರ ವಹಿಸ್ಕೊಂಡು ಮೇಲೆ ಒಂದಷ್ಟು ಮಾತಾಡಿದರು. ಸೊ ಅದನ್ನು ಕೂಡ ಬೈಟ್ ಪ್ಲೇ ಮಾಡಕ್ಕೆ ಹೇಳ್ತೀನಿ ನಮ್ಮ ಹುಡುಗರಿಗೆ. ಹೌದು, ಮಾಡೋಣ ಸರ್. ಎಸ್ ಸರ್, ಈಗ ಭಾಳ ಸ್ಪಷ್ಟವಾಗಿ ಯಾರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಇಲಾಖೆಯ ಗೈಡ್ಲೈನ್ಸ್ ಇದೆ. ಸೊ ಆ ಗೈಡ್ಲೈನ್ಸ್ ಪ್ರಕಾರ ಕಟ್ಟುನಿಟ್ಟಾಗಿ
ನಿಯಮಗಳನ್ನು ಫಾಲೋ ಮಾಡಿ ಕ್ರಮ ಜರುಗಿಸಲಾಗುತ್ತೆ. ಈಗ ನನಗೆ ತಿಳಿದಿರೋಂಗೆ ಕೆಲವು ಸಂದರ್ಭದಲ್ಲಿ ಯಾವುದಾದ್ರೂ ಹೆಲ್ತ್ ಇಶ್ಯೂಸು ಅಥವಾ ಬೇರೆ ಏನಾದರೂ ರಿಟೈರ್ಮೆಂಟಿಗೆ ಹತ್ತಿರ ಇರೋವಂಥವ್ರಿಗೆ, ಆಮೇಲೆ ಕಪ್ಪಲ್ಲಿದ್ದಂಥವ್ರಿಗೆ ಅಂಥವ್ರಿಗೆ ಜೆನ್ಯೂನ್ ಆಗಿ ಎಕ್ಸ್ಕ್ಯೂಸಸ್ ಇರುವಂಥದ್ದು ಮತ್ತು ನಿಯಮಾವಳಿಯಲ್ಲಿ ಸ್ವಲ್ಪ ಸಡಿಲಿಕ್ಕೆ ಇರುವಂಥದ್ದು ಇದೆ. ಅದನ್ನು ಹೊರತುಪಡಿಸಿ ಯಾರೋ 10 ವರ್ಷದಲ್ಲಿ ಒಂದೇ 10 ವರ್ಷದಿಂದ ಒಂದೇ ಸ್ಟೇಷನ್ಲಿದ್ದಾರೆ ಅಂತಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ, ಅದಕ್ಕೆ ಅವಕಾಶ ಇರೋದಿಲ್ಲ. ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ಠಾಣೆಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮತ್ತು ಸಪ್ರೇಟಾಗಿ ನಾನು ಮೀಟಿಂಗ್ಗಳನ್ನು ಕರೆದು ನಮ್ಮ ಉದ್ದೇಶ ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದೇ ಹೊರತು ಯಾವುದೇ ಒಂದು ಸ್ಥಳದಲ್ಲಿ ನಾವು ಅಲ್ಲೇ ಇರಬೇಕು ಅನ್ನುವಂಥದ್ದು ಆಗಬಾರ್ದು. ಈಗ ನೋಡಿ, ಹುಬ್ಳಿ ಧಾರವಾಡ ಸಿಟಿ ಕಮಿಷನರೇಟ್ ಆದರೂ ಎಷ್ಟು ದೂರ ಇದೆ? ಫಾರ್ದೆಸ್ಟ್ ಪೊಲೀಸ್ ಸ್ಟೇಷನ್ ಈಸ್ ಅಬೌಟ್ 20 to 25 kilometers ಫ್ರಮ್ ಅನದರ್ ಪೊಲೀಸ್ ಸ್ಟೇಷನ್. ಈಗ ಮೊದಲು ನಿಮಗೆಲ್ಲ ತಾವೆಲ್ಲ ಸ್ವಲ್ಪ ಸೀನಿಯರ್ಸ್ ಇದ್ದೀರಿ, ಧಾರವಾಡ ಅಖಂಡ ಜಿಲ್ಲೆ ಇದ್ದಾಗ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಟ್ರಾನ್ಸ್ಫರ್ ಆದರೆ 150-200 kilometers ಹೋಗಬೇಕಾಗ್ತಿತ್ತು. ನಮ್ಮ ಸಿಬ್ಬಂದಿಗಳಲ್ಲೂ ಒಂಥರ ಭಾಳ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಬಿಟ್ಟಿದೆ. ನಾನು ಈ ಹಿಂದೆ ಕೆಲಸ ಮಾಡಿದಂಥ ಜಾಗದಲ್ಲಿ ನೋಡಿದ್ದೀನಿ, ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಒಂದು 1/2 kilometer ಇರುತ್ತೆ. ಅಲ್ಲಿ ಬೇಡ ಸರ್ ಇಲ್ಲಿ ಕೊಡಿ ಅಂತ ಕೇಳುವಂಥ ಪ್ರವೃತ್ತಿಯನ್ನು ರೂಢಿಸ್ಕೊಂಡಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಎಕ್ಸ್ಟ್ರೀಮ್ ಹೆಲ್ತ್ ಇಶ್ಯೂಸ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಎಕ್ಸ್ಟ್ರೀಮ್ ನೆಸೆಸಿಟೀಸ್ ಇದ್ದಂಥ ಸಂದರ್ಭದಲ್ಲಿ, ಇವಾಗ ಕೆಲವ್ರ ಮನೆಯಲ್ಲಿ ಮಾನಸಿಕ ಅಸ್ವಸ್ಥವಾಗಿರುವಂಥ ಮಕ್ಕಳಿರ್ತಾರೆ ಅಥವಾ ದೈಹಿಕವಾಗಿ ಭಾಳ ಚಾಲೆಂಜ್ ಇರುವಂಥ ಮಕ್ಕಳಿರ್ತಾರೆ ಅಥವಾ ಪೇರೆಂಟ್ಸ್ ಯಾರಾದರೂ ಎಕ್ಸ್ಟ್ರೀಮ್ ಇನೆಬಿಲಿಟಿ ಡಿಸೆಬಿಲಿಟಿ ಅಥವಾ ಡೆತ್ ಬೆಡ್ಡಲ್ಲಿರುವಂಥವ್ರು ಇರ್ತಾರೆ, ಅಂಥವ್ರಿಗೆ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ಬೋದೇ ಹೊರತು ಅದನ್ನೇ ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ತಾವೇನು ಹೇಳಿದ್ರಿ ವಿಷಯ ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಖಂಡಿತ ನಿಯಮಾವಳಿ ಮೀರಿ ಇಲ್ಲಿ ಯಾರನ್ನೋ ಒಂದು ಜಾಗದಲ್ಲಿ ಉಳಿಸೋವಂಥ ಕೆಲಸ ಅಂತೂ ಆಗಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ಮ ಸಿಬ್ಬಂದಿಗಳು ಕೂಡ ಒಂದು ಒಳ್ಳೆಯ ಪಾಸಿಟಿವ್ ಔಟ್ಲುಕ್ ಇಟ್ಕೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಕರೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸರ್ ಈಗ ನೋಡಿ, ಸೈಬರ್ ಅಫೆನ್ಸಸ್ಸು ಎಷ್ಟು ಹೆಚ್ಚಾಗ್ತಿದೆ ಇವಾಗ ಅನ್ನೋದಕ್ಕೆ ನಮ್ಮ ಇಲಾಖೆ ಮತ್ತು ಸರ್ಕಾರ ಅದಕ್ಕೆ ಕೊಡ್ತಿರೋವಂಥ ಆದ್ಯತೆ ಮೇಲೆ ನಾವು ಪತ್ತೆ ಮಾಡ್ಬೋದು. ಮೊದಲು ಯಾವುದೇ ಒಂದು ಸಪ್ರೇಟ್ ಪೊಲೀಸ್ ಸ್ಟೇಷನ್ ಅಂತಲೇ ಇರಲಿಲ್ಲ, ಈಗ ಸಪ್ರೇಟ್ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ. ಮೊದಲು ನನಗೆ ಗೊತ್ತಿರೋಂಗೆ ನಾನು ಈ ಹಿಂದೆ ಮಂಗಳೂರಲ್ಲಿದ್ದಾಗ ಇನ್ಸ್ಪೆಕ್ಟ್ರು ಹೆಡ್ ಮಾಡ್ತಾಯಿದ್ರು, ಈಗ ಇಲ್ಲ, ಇನ್ಸ್ಪೆಕ್ಟ್ರು ಹೆಡ್ ಮಾಡಿದ್ರೆ ಸಾಲದು, ಇನ್ನೂ ಹಿರಿಯ ಅಧಿಕಾರಿದು ಅಲ್ಲಿ ಪರ್ಸನಲ್ ಸೂಪರ್ವಿಷನ್ ಅವಶ್ಯಕತೆ ಇರುತ್ತೆ, ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇರುತ್ತೆ ಅಂತ ACP ಶ್ರೇಣಿಯ ಅಧಿಕಾರಿಯನ್ನು ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ, ಅಂದರೆ ಅವರಿಗೆ ಅದನ್ನು ಡಿಫೈನ್ ಮಾಡಿದ್ದಾರೆ. ಮತ್ತು ಸುಮಾರು ನಾನು ನೆನಪು ಸಾಗಿದೆ ಅನ್ನುವಂಥದ್ದು 100+ ಅಂತ ಹೇಳಿದರು. ಅಂದರೆ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ವರ್ಷದಲ್ಲಿ ಆಗುವಂಥ ಅಫೆನ್ಸಸ್ಸು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಒಂದು 3 ತಿಂಗಳಲ್ಲಿ ಆಗೋಗ್ಬಿಡುತ್ತೆ. ಈ ಬೆಂಗಳೂರು ಭಾಗದಲ್ಲಿ ನಾನು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇಡೀ ನಮ್ಮ ಡಿವಿಷನ್ದು DCP ಡಿವಿಷನಲ್ಲಿ 4,000 ಅಫೆನ್ಸಸ್ ಆದರೆ ಬರೀ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ 800-900,000 ಕೇಸಸ್ ಆಗ್ತಾಯಿತ್ತು. ಸೊ ಹಂಗಾಗಿ ಒಂದು ಇದರಲ್ಲಿ ಅವೇರ್ನೆಸ್ ಅವಶ್ಯಕತೆ ಇದೆ, ನಮ್ಮ ಸಿಬ್ಬಂದಿಗಳನ್ನು ಟ್ರೈನ್ ಮಾಡೋ ಅವಶ್ಯಕತೆ ಇದೆ, ಮತ್ತು ಸಾರ್ವಜನಿಕರಲ್ಲಿ ಸೆನ್ಸಿಟೈಸೇಷನ್ ಆಗುವಂಥ ಅವಶ್ಯಕತೆ ಇದೆ. ನಾನು ಈ ಮೂಲಕ ನಿಮ್ಮಗಳ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು, ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇದ್ದಾಗ 2 ಸರಿ ಖಾತ್ರಿಪಡಿಸ್ಕೊಳ್ಳಿ, ಖಾತ್ರಿಪಡಿಸ್ಕೊಂಡು ಮುಂದುವರಿರಿ. ಒಂದು ಈಗ ಕಷ್ಟಪಟ್ಟು ದುಡಿದು ಭಾಳ ದುರಂತ ಅಂತಂದರೆ ಈ ರಿಟೈರ್ಡ್ ಅಫೀಷಿಯಲ್ಸು ಅಥವಾ ಸೀನಿಯರ್ ಸಿಟಿಸನ್ಸು ಈ ಒಂದು ಫ್ರಾಡ್ಗೆ ಒಳಗಾಗ್ತಿರುವಂಥ ಸಂಖ್ಯೆ ಜಾಸ್ತಿ ಆಗಿದೆ. ಈ ಟೆಕ್ನಾಲಜಿ ನಾವು ಕೋಪಪ್ ಮಾಡದೇ ಇದ್ದರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಯಾಕಂದರೆ ನಾನು ಪರ್ಸ್ನಲಿ ನೋಡಿದಂಗೆ 30-40 lakhs ಹಣ ಜೀವನ ಪರ್ಯಂತ ಅವ್ರು ಸೇವ್ ಮಾಡಿದ್ದು ವಿತಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸು ಹೋಗಿರುವಂಥದ್ದು ನಾನು ನೋಡಿದ್ದೀನಿ. ಹಾಗಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾಡಿ, ಡಬಲ್ ಕನ್ಫರ್ಮೇಷನ್ ಇಟ್ಕೊಳ್ಳಿ, ಅಥವಾ ನಿಮ್ಮ ಮನೇಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅವ್ರನ್ನ ಮುಂದೆ ಇಟ್ಕೊಂಡು ಮಾಡಿ. ಅದ್ರ ಜೊತೆಗೆ ಇನ್ನು ಸಾಕಷ್ಟು ಪ್ರಯತ್ನಗಳು ಇಲಾಖೆ ಕಡೆಯಿಂದ ಕೂಡ ಮಾಡಲಾಗುತ್ತೆ. ಇದರಲ್ಲಿ ಸೈಬರ್ ಕೇಸಸ್ಸಲ್ಲಿ ಒಂದು ಇನ್ವೆಸ್ಟಿಗೇಷನ್ ತುಂಬ ಎಲಾಬ್ರೇಟ್ ಇರುತ್ತೆ, ಯಾಕಂದರೆ ಟೆಕ್ನಿಕಲ್ ಇಂಟರ್ವೆನ್ಷನ್ ಜಾಸ್ತಿ ಇರೋದ್ರಿಂದ. ಸೊ ಆದಷ್ಟು ಬೇಗ ಎಲ್ಲ ಪೆಂಡಿಂಗ್ ಕೇಸಸ್ಸನ್ನು ಅಂತಿಮ ವರದಿ ಸಲ್ಲಿಸೋದಿರ್ಬೋದು, ಟ್ರಯಲ್ ಫೆಸಿಲಿಟೇಟ್ ಮಾಡುವಂಥದ್ದಿರ್ಬೋದು, ಎಲ್ಲದರ ಕಡೆ ಕೂಡ ಗಮನ ಕೊಡಲಾಗ. ಈಗ ಮಂಗಳೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ನಾನು ಹಾವೇರಿಯಲ್ಲಿ 3 ವರ್ಷ SP ಆಗಿದ್ದೆ. ಸೊ ಎಲ್ಲ ಸಂದರ್ಭದಲ್ಲೂ ನಮ್ಮ ಆದ್ಯತೆ ಸಾರ್ವಜನಿಕ ಹಿತದೃಷ್ಟಿ.
ಸೊ ನೀವು ಏನು ನಿರೀಕ್ಷೆ ಮಾಡಬೇಕು ಅಂತಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೆಚ್ಚು ಮುತುವರ್ಜಿಯಿಂದ ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆನ ನೀವು ಮಾಡಬೇಕು. ಸರ್, ಈಗ ಬೆಂಗಳೂರು ಮಂಗಳೂರು ಅಂತಲ್ಲ ಸರ್, ಪ್ರತಿಯೊಂದು ನಗರದಲ್ಲೂ ಟ್ರಾಫಿಕ್ ಅನ್ನುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದರೆ ಈಗ ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಾಗ ಇಡೀ ಕಾಲೇಜಿಗೆ ಒಂದೆರಡು ಬೈಕ್ ಇರ್ತಿತ್ತು, ಈಗ ಒಬ್ಬೊಬ್ಬ ಸ್ಟೂಡೆಂಟ್ ಹತ್ರ ಒಂದೆರಡು ಬೈಕ್ ಇದ್ದಾವೆ, ಹೌದಲ್ಲ? ಸೊ ಯಾವುದೋ ಒಂದು ಕೇರಿಗೋ ಅಥವಾ ಒಂದು ಲೇಔಟ್ಗೋ ಒಂದು ಕಾರ್ ಇರ್ತಿತ್ತು, ಇವಾಗ ಮನೆಗೆ ಎರಡು ಎರಡು ಮೂರು ಮೂರು ಕಾರ್ ಇರ್ತವೆ. ಸೊ ಹಂಗಾಗಿ ವಾಹನ ಸಂಚಾರ ದಟ್ಟಣೆ ಏನಿದೆ ಜಾಸ್ತಿ ಆಗಿದೆ. ಡೆಫಿನೆಟ್ಲಿ ಈ ಹಿಂದೆ ಏನೆಲ್ಲ ಕ್ರಮ ತೊಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಫಸ್ಟ್ ಅದನ್ನು ವೆರಿಫೈ ಮಾಡೋಣ, ತಾವುಗಳು ಕೂಡ ಸಜೆಷನ್ ಕೊಡಿ ಏನು ಮಾಡ್ಬೋದು ಅನ್ನೋಂಥದ್ದು. ಮತ್ತು ಟ್ರಾಫಿಕ್ ಸಮಸ್ಯೆ ಏನಿದೆ, ದಿಸ್ ಇಸ್ ಒನ್ ಇಶ್ಯೂ ವೇರ್ ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದಿ ಪೊಲೀಸ್ ಈಸ್ ಹೈಯೆಸ್ಟ್. ಯಾಕಂದರೆ ನಾನು ಹಿಂದೆ ಕೆಲವು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನು ಒಂದು ಪಾಕೆಟಲ್ಲಿ ಎಫೆಕ್ಟ್ ಆಗುತ್ತೆ. ಕ್ರೈಮ್ ಯಾವುದೋ ಒಂದು ಮರ್ಡರ್ ಇರ್ಬೋದು, ಒಂದು ರಾಬರಿ ಇರ್ಬೋದು, ಒಂದು ಡೆಕಾಯಿಟಿ ಇರ್ಬೋದು, ಅದು ಒಂದು ಪರ್ಟಿಕ್ಯುಲರ್ ಅಲ್ಲಿ ಅಫೆಂಡರ್ ಇರ್ತಾನೆ, ವಿಕ್ಟಿಮ್ ಇರ್ತಾನೆ, ಮತ್ತು ಸ್ವಲ್ಪ ಪಬ್ಲಿಕ್ ಜಾಗಗಳಲ್ಲಾದಾಗ ಪಬ್ಲಿಕಲ್ಲಿ ಒಂದು ಸ್ವಲ್ಪ ಫಿಯರ್ ಆಗುತ್ತೆ. ಸೊ ಇವೆಲ್ಲ ಏನಿದೆ ಭಾಳ ಮಿನಿಮಲ್ ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಟ್ರಾಫಿಕ್ ಏನಿದೆ ಪ್ರತಿಯೊಬ್ಬರಿಗೂ ಅಫೆಕ್ಟ್ ಆಗುತ್ತೆ. ಸೊ ಹಂಗಾಗಿ ಟ್ರಾಫಿಕ್ನ ನಮ್ಮ ಫಸ್ಟ್ ಲಾ ಆ್ಯಂಡ್ ಆರ್ಡರ್, ಸೆಕೆಂಡ್ ಕ್ರೈಮ್, ಥರ್ಡ್ ಟ್ರಾಫಿಕ್, ಆ ಥರ ಒಂದು ಆದ್ಯತೆಗಳಲ್ಲಿ ಕೆಳಗೆ ಇಳಿಸುವಂಥದ್ದು ಸೂಕ್ತ ಅಲ್ಲ. ಸೊ ನಾಲ್ಕು ಪೊಲೀಸ್ ಸ್ಟೇಷನ್ ಇದೆ ಅನ್ನೋಂಥದ್ದು ನನಗೆ ತಿಳಿದು ಬಂತು, ಇಡೀ ಧಾರವಾಡ ನಗರಕ್ಕೆ ಒಂದು, ಆಮೇಲೆ ಈ ಕಡೆ ಹುಬ್ಬಳ್ಳಿ ಭಾಗದಲ್ಲಿ ಮೂರಿದೆ ಅಂತಂದು. ಸೊ ಅಲ್ಲಿ ಅವಶ್ಯಕತೆ ಬಿದ್ದರೆ ಯಾವ ರೀತಿ ನಾವು ಇನ್ನೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥದ್ದು ಇರ್ಬೋದು, ಅಥವಾ ಟ್ರಾಫಿಕ್ ಸುಗಮಗೊಳಿಸ್ಲಿಕ್ಕೆ ಬೇರೆ ಇಲಾಖೆಯ ಸಹಕಾರ ಕೂಡ ಬೇಕಾಗುತ್ತೆ ಕೆಲವು ಕಡೆ. ಸೊ ಎಲ್ಲ ಸಮಗ್ರವಾಗಿ ನಾವು ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು ಆದಷ್ಟು ಬೇಗ ಒಂದು ರಿಲೀಫ್ ಕೊಡುವಂಥ ಕೆಲಸ ಅಂತೂ ಮಾಡ್ತೀವಿ. ಇದಿಷ್ಟು ಹುಬ್ಬಳ್ಳಿ ಧಾರವಾಡದ ಕ್ರೈಮ್ ರೇಟ್ ಕಡಿಮೆ ಆಗುತ್ತಾ, ಶಶಿಕುಮಾರ್ ಅವರು ಸಕ್ಸಸ್ ಆಗ್ತಾರ ಅನ್ನೋ ಚರ್ಚೆ ಆಗಿತ್ತು. ಸಿಂಪಲ್ ಆಗಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.